ಸಚಿವ ಸುಧಾಕರ್ ವಿರುದ್ಧ ಜಾತಿ ನಿಂದನೆ ಜೊತೆ ದೌರ್ಜನ್ಯ ಆರೋಪ ಈ ಸಂಬಂಧ ಇದು ದಲಿತ ವಿರೋಧಿ ಕಾಂಗ್ರೆಸ್ ಕಾಂಗ್ರೆಸ್ ದಲಿತರ ಕೇವಲ ವೋಟ್ ಬ್ಯಾಂಕ್ ಅಷ್ಟೇ ಬಳಕೆ ಮಾಡಿಕೊಳ್ಳುತ್ತೆ ದಲಿತರ ಮೇಲೆ ದೌರ್ಜನ್ಯವಾದರೂ ಕೂಡ ಬಂಧಿಸೋದಕ್ಕೆ ಮೀನಾಮೇಷ ಎನಿಸ್ತಾ ಇದ್ದಾರೆ ಅವಾಸ್ತವಿಕ ಗ್ಯಾರಂಟಿ ಹೆಸರಲ್ಲಿ ಅನುದಾನವನ್ನು ಕೂಡ ಲೂಟಿ ಮಾಡಿದ್ದಾಗಿದೆ ಯಾವ ಪುಡಿ ರೌಡಿಗಿಂತಲೂ ಕೂಡ ಕಡಿಮೆ ಇಲ್ಲ ಇವರು ಅಂತ ಬಿಜೆಪಿ ಸಚಿವ ಸುಧಾಕರ್ ವಿರುದ್ಧ ಹರಿಹಾಯಿದ್ದಾರೆ ಜೊತೆಗೆ ಅವರ ರಾಜೀನಾಮೆಗೂ ಕೂಡ ಆಗ್ರಹಿಸಿದೆ ಎಫ್ಐಆರ್ ಆಗಿದ್ದನ್ನ ಬಹಳ ಗಂಭೀರವಾಗಿ ತಗೊಂಡು ತನಿಖೆ ಮಾಡಬೇಕು ಸತ್ಯಾಸತ್ಯ ಹೊರಗಡೆ ಬರಬೇಕು ಯಾರೇ ತಪ್ಪಿಸ್ತಿತ್ತು ಮಾಡಿ ಎಷ್ಟೇ ದೊಡ್ಡರು ಇದ್ದರೂ ಕೂಡ ಅವರಿಗೆ ಶಿಕ್ಷೆ ಎಫ್ಐಆರ್ ಆಗಿದ್ದನ್ನ ಬಹಳ ಗಂಭೀರವಾಗಿ ತಗೊಂಡು ತನಿಖೆ ಮಾಡಬೇಕು ಸತ್ಯಾಸತ್ಯ ಹೊರಗಡೆ ಬರಬೇಕು ಯಾರೇ ತಪ್ಪಿಸ್ತಿತ್ತು ಮಾಡಿ ಎಷ್ಟೇ ದೊಡ್ಡರು ಇದ್ದರೂ ಕೂಡ ಅವರಿಗೆ ಶಿಕ್ಷೆ ನೋಡಿ ನೇರವಾಗಿ ಒಂದು ಅವರ ಜಾತಿ ಮೇಲೆ ನಿಂದನೆ ಮಾಡಿದಂತದ್ದು ಇದೆಲ್ಲ ಮಾಡಿದ ನೋಡಿದ್ರೆ ಇವರು ದಲಿತರ ಬಗ್ಗೆ ಎಷ್ಟು ಈ ಸರ್ಕಾರದಲ್ಲಿ ಗೌರವ ಇದೆ ಒಬ್ಬ ಮಂತ್ರಿ ಅವರು ಅವರು ಈ ರೀತಿ ಸಂವಿಧಾನ ವಿರೋಧಿ ಇದನ್ನ ನಡವಳಿಕೆ ಏನಿದೆ ಅವರು ಸಚಿವರಾಗಿ ಅಂದ್ರೆ ತಕ್ಷಣ ಅವರು ರಾಜೀನಾಮೆ ಕೊಡಬೇಕು ಅವರನ್ನ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡದಿದ್ರೆ ವಜಾ ಮಾಡಬೇಕು ಈ ರೀತಿ ದಲಿತರ ಮೇಲೆ ದೌರ್ಜನ್ಯ ಅಷ್ಟೇ ಅಲ್ಲ ಮತ್ತೆ ಜಾತಿ ನಿಂದನೆ ಮಾಡಿರ್ತರು ಅವರ ಮೇಲೆ ಈಗಾಗಲೇ ಇದಾಗಿ ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ಸರ್ಕಾರಕ್ಕೆ ನಿಜವಾಗಿಯೂ ದಲಿತರ ಬಗ್ಗೆ ಕಳಕಳಿ ಇತ್ತಂದ್ರೆ ತಕ್ಷಣ ಅವರ ರಾಜೀನಾಮೆ ತಗೋಬೇಕು ಇಲ್ಲಾಂದ್ರೆ ವಜಾ ಮಾಡಬೇಕು